ಎನ್ಜಿಟಿ ಅಧ್ಯಕ್ಷರಾಗಿ ಆದರ್ಶ್ ಕುಮಾರ್ ಗೋಯಲ್ ಅವರ ನೇಮಕ ಆಗಿದೆ. ಆದರೆ ಈ ನೇಮಕಕ್ಕೆ ಎನ್ಡಿಎನಲ್ಲೇ ಬಹಳ ವಿರೋಧ ವ್ಯಕ್ತವಾಗ್ತಾ ಇದೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದೆಯಲ್ಲ, ಅಲ್ಲಿಗೆ ಹೊಸದಾಗಿ ಅಧ್ಯಕ್ಷರನ್ನ ಆಯ್ಕೆ ಮಾಡಲಾಗಿದೆ ಅನ್ನೋದು ನಮ್ಗೆಲ್ಲ ತಿಳಿದು ಬಂದಿದ್ದಂತ ವಿಚಾರ ಆಗಿತ್ತು. ಆದರ್ಶ್ ಕುಮಾರ್ ಗೋಯಲ್ ಅನ್ನುವಂಥವರನ್ನ ಏನು ಅಧ್ಯಕ್ಷರನ್ನಾಗಿ ಅಲ್ಲಿ ನೇಮಕ ಮಾಡಲಾಗಿದೆ. ಆದ್ರೆ ಇವರ ನೇಮಕಕ್ಕೆ ಎನ್ಡಿಎ ದಲಿತ ಸಮುದಾಯದ ಸಂಸದರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ನೇತೃತ್ವದಲ್ಲಿ ಒಂದು ಸಭೆ ನಡೀತು. ಈ ಸಭೆಯಲ್ಲಿದ್ದಂತ ಸುಮಾರು 24 ಸಂಸದರಿಂದ ನೇಮಕಕ್ಕೆ ತೀವ್ರ ವಿರೋಧ ವ್ಯಕ್ತ ಆಗಿದೆ. ಕಾರಣ, ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಯನ್ನ ದುರ್ಬಲಗೊಳಿಸಿದ್ದಂತ ಆರೋಪ ನ್ಯಾಯಮೂರ್ತಿ ಆದರ್ಶ್ ಕುಮಾರ್ ಗೋಯಲ್ ಅವರ ವಿರುದ್ಧ ಇದೆ. ನ್ಯಾಯಮೂರ್ತಿ ಆದರ್ಶ್ ಕುಮಾರ್ ಗೋಯಲ್ ಅವರು ಈ ಹಿಂದೆ ಎಸ್ಸಿ ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆಗೆ ಸಂಬಂಧಪಟ್ಟಂತೆ ಅವರು ಕೊಟ್ಟಿದ್ದಂತ ಒಂದು ಆದೇಶ ಅದು ಬಹಳ ದೇಶದಾದ್ಯಂತ ಬಹಳ ಪ್ರತಿಭಟನೆಗೂ ಕೂಡ ಕಾರಣ ಆಗಿತ್ತು. ಅದರಲ್ಲೂ ಕೂಡ ಎಸ್ಸಿ ಎಸ್ಟಿ ಸಮುದಾಯದವರು ಅವರ ತೀರ್ಪನ್ನ ವಿರೋಧಿಸಲಿಕ್ಕೂ ಕೂಡ ಕಾರಣ ಆಗಿತ್ತು. ಇದೀಗ ಎನ್ಜಿಟಿ ಅಧ್ಯಕ್ಷರನ್ನಾಗಿ ಅವರ ನೇಮಕ ಮಾಡ್ತಾ ಇರುವಂತಹ ಕಾರಣದಿಂದಾಗಿ ಇದೊಂದು ತಪ್ಪು ಸಂದೇಶ ರವಾನೆಯಾಗುತ್ತೆ. ಇದು ದಲಿತ ಸಮುದಾಯಕ್ಕೆ ತಪ್ಪು ಸಂದೇಶ ರವಾನಿಸುವಂತಹ ಒಂದು ನಿರ್ಧಾರ ಆಗಿದೆ. ಹೀಗಾಗಿ ಆದರ್ಶ್ ಕುಮಾರ್ ಗೋಯಲ್, ನ್ಯಾಯಮೂರ್ತಿ ಆದರ್ಶ್ ಕುಮಾರ್ ಗೋಯಲ್ ಅವರ ನೇಮಕವನ್ನ ರದ್ದುಪಡಿಸಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗ್ತಾ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ. ಚಂದ್ರಮೋಹನ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಚಂದ್ರಮೋಹನ್, ನಿಮಗೇನಾದ್ರೂ ಸರ್ಕಾರ ತೆಗೆದುಕೊಂಡಿರುವಂತಹ ತೀರ್ಮಾನ ಬದಲಾಗುವಂತ ಚಾನ್ಸಸ್ ಏನಾದ್ರು ಇದೆಯಾ ಚಂದ್ರಮೋಹನ್? ಯಾವ ಮಟ್ಟದಲ್ಲಿ ಈ ವಿರೋಧ ವ್ಯಕ್ತ ಆಗ್ತಾ ಇದೆ ಇವರ ನೇಮಕಕ್ಕೆ? ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಯಾಗಿದ್ದ ಆದರ್ಶ ಕುಮಾರ್ ಗೋಯಲ್ ಅವರನ್ನ ಅವರ ನಿವೃತ್ತಿಯಾದ ದಿನವೇ ಅಂದ್ರೆ ಅದೇ ದಿನದ ರಾತ್ರಿ ಸರ್ಕಾರ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ಅಧ್ಯಕ್ಷನಾಗಿ ನೇಮಕ ಮಾಡಿ ಆದೇಶವನ್ನು ಹೊರಡಿತ್ತು. ಇದು ಎನ್ಡಿಎದ ದಲಿತ ಸಮುದಾಯದ ಸಂಸದರಲ್ಲಿನೇ ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ನಿನ್ನೆ ಸಂಜೆ ಕೇಂದ್ರ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ಅವರ ನಿವಾಸದಲ್ಲಿ ಎನ್ಡಿಎದ ದಲಿತ ಸಮುದಾಯದ ಸುಮಾರು 24 ಮಂದಿ ಲೋಕಸಭಾ ಸದಸ್ಯರುಗಳು ಸಭೆ ಸೇರಿದ್ರು. ಈ ಸಭೆಯಲ್ಲಿ ಮುಖ್ಯವಾಗಿ ದಲಿತ ದೌರ್ಜನ್ಯ ತಡೆ ಕಾಯ್ದೆಯನ್ನ ದುರ್ಬಲಗೊಳಿಸುವಂತ ಪೀಠದಲ್ಲಿ ಜಸ್ಟಿಸ್ ಆದರ್ಶ ಕುಮಾರ್ ಗೋಯಲ್ ಅವರು ಕೂಡ ಇದ್ರು. ಆದ್ರೀಗ ಅದೇ ನ್ಯಾಯಮೂರ್ತಿಗಳನ್ನೇ ಅವರು ನಿವೃತ್ತಿಯಾದ ದಿನವೇ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ಅಧ್ಯಕ್ಷನಾಗಿ ನೇಮಕ ಮಾಡಲಾಗಿದೆ. ಅಂದ್ರೆ ಅದೇ ದಲಿತ ದೌರ್ಜನ್ಯ ತಡೆ ಕಾಯ್ದೆಯನ್ನ ದುರ್ಬಲಗೊಳಿಸಿದ್ದಕ್ಕೆನೆ ಈ ಗಿಫ್ಟ್ ಅನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಹೀಗಾಗಿ ದಲಿತ ಸಮುದಾಯದಲ್ಲಿ ಇದ್ರ ಬಗ್ಗೆ ತಪ್ಪು ಸಂದೇಶ ರವಾನೆ ಆಗ್ತಾ ಇದೆ. ದಲಿತ ದೌರ್ಜನ್ಯ ತಡೆ ಕಾಯ್ದೆಯನ್ನ ದುರ್ಬಲಗೊಳಿಸಬಾರ್ದಾಗಿತ್ತು ಸುಪ್ರೀಂ ಕೋರ್ಟ್. ಇದ್ರ ಬಗ್ಗೆ ಈಗ ಕೇಂದ್ರ ಸರ್ಕಾರ ಕೂಡ ರಿವ್ಯೂ ಪಿಟಿಷನ್ ಅನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ. ಆದ್ರೆ ಈಗ ಅದೇ ನ್ಯಾಯಮೂರ್ತಿಗೆ ನಿವೃತ್ತಿಯ ಬಳಿಕವೂ ಕೂಡ ಉದ್ದಯನ ಕೊಟ್ಟಿರತಕ್ಕಂಥದ್ದು ಸರಿಯಲ್ಲ. ಹೀಗಾಗಿ ಆದರ್ಶ ಕುಮಾರ್ ಗೋಯಲ್ ಅವರ ನೇಮಕವನ್ನೇ ರದ್ದು ಮಾಡಬೇಕು ಅಂತೇಳಿ ಎನ್ಡಿಎದ ದಲಿತ ಸಮುದಾಯದ ಸಂಸದರುಗಳ ಈಗ ಬಿಗಿ ಪಟ್ಟಣ ಹಿಡಿದಿದ್ರು. ಈ ಬಗ್ಗೆ ಸರ್ಕಾರದ ಮೇಲೆ ಒತ್ತಡ ಇರಲಿಕ್ಕೂ ಕೂಡ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ಮಲ್ತೇಶ್. ಓಕೆ, ಥ್ಯಾಂಕ್ ಯು ಚಂದ್ರಮೋಹನ್.